ನಮಸ್ಕಾರ ವೆಲ್ಕಮ್ ಟು ಯೋಯ್ ಟಿ ವಿ ಕನ್ನಡ ಇತ್ತೀಚಿನ ಆಧುನಿಕ ಜೀವನದ ಭರಾಟೆಯಲ್ಲಿ ಮನುಷ್ಯನ ಮನಸ್ಸು ಸದಾ ಒತ್ತಡ ಖಿನ್ನತೆ ಅವಸರ ಅವೈಜ್ಞಾನಿಕ ಆಹಾರ ಪದ್ಧತಿಯಿಂದಾಗಿ ತನ್ನ ಆರೋಗ್ಯ ಶೈಲಿಯನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಇದರ ಪರಿಣಾಮವಾಗಿಯೇ ಇದೀಗ ಅನೇಕ ಯುವಕ ಯುವತಿಯರು ವಯಸ್ಸಲ್ಲದ ವಯಸ್ಸಿನಲ್ಲಿ ಹೃದಯಾಘಾತ ಸೇರಿದಂತೆ ಬಿಪಿ ಶುಗರ್ ಇನ್ನಿತರ ದೀರ್ಘಕಾಲದ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆ ಅದಕ್ಕಾಗಿ ಈ ಸಾವಿಗೆ ಎದರಿ ಅವೈಜ್ಞಾನಿಕವಾಗಿ ಜಿಮ್ ಮತ್ತು ಫಿಟ್ನೆಸ್ ಅಂತ ಕೀಟೋ ಡಯಟ್ ಮೊರೆ ಹೋಗಿ ಇವುಗಳಿಂದ ಕೂಡ ತಮ್ಮ ಸಾವಿಗೆ ತಂದುಕೊಳ್ಳುತ್ತಿದ್ದಾರೆ ಹೀಗಾಗಿ ಇತ್ತೀಚೆಗೆ ವೈದ್ಯರು ಜೀವನದಲ್ಲಿ ಒತ್ತಡ ಮತ್ತು ಸಾವಿನ ಬಗ್ಗೆ ಇರುವ ಅಂಜಿಕೆಗೆ ಮತ್ತು ಉತ್ತಮ ಆರೋಗ್ಯಕ್ಕೆ ಮೊಟ್ಟ ಮೊದಲನೆಯ ರಾಮಬಾಣವೇ ಮುಂಜಾನೆ ವಾಕಿಂಗ್ ಅಂತ ಪ್ರತಿಪಾದಿಸುತ್ತಿದ್ದಾರೆ ಆದರೆ ನಮ್ಮ ಉತ್ತಮ ಆರೋಗ್ಯಕ್ಕೆ ಯಾವ ರೀತಿಯಾದ ವಾಕಿಂಗ್ ಇದ್ದರೆ ನಮ್ಮ ಸಾವಿಗೆ ಸವಾಲುಡ್ಡಬಹುದು ಈ ಎಲ್ಲ ಮಾಹಿತಿಗಾಗಿ ಈ ಸ್ಟೋರಿ ಪೂರ್ಣವಾಗಿ ನೋಡಿ ಹೌದು ಈ ಮಾರ್ನಿಂಗ್ ವಾಕಿಂಗ್ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ದಿನಕ್ಕೆ ಎಷ್ಟು ಹೆಜ್ಜೆ ನಡೆಯಬೇಕು ಅನ್ನೋದು ಎಲ್ಲರನ್ನು ಕಾಡುವ ಗೊಂದಲ ಕೂಡ ಕೆಲವರು ಹೆಜ್ಜೆ ನಡೆದರೆ ಇನ್ನು ಕೆಲವರು ಹತ್ತು ಸಾವಿರ ಹೆಜ್ಜೆ ನಡೆಯುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಹಾಗಾದ್ರೆ ನಿತ್ಯ ಎಷ್ಟು ವಾಕಿಂಗ್ ಮಾಡಿದ್ರೆ ಉತ್ತಮ ಎಂಬ ಪ್ರಶ್ನೆಗಳಿಗೆ ಹೊಸ ಅಧ್ಯಯನ ಒಂದರ ಪ್ರಕಾರ ದಿನಕ್ಕೆ ಕನಿಷ್ಠ ಕೇವಲ ನಾಲ್ಕು ಸಾವಿರ ಹೆಜ್ಜೆ ನಡೆದರೆ ಸಾಕು ನಾವು ದೀರ್ಘಾಯುಷಿಗಳಾಗಬಹುದು ಬೇಗನೆ ಸಾಯುವ ಅಪಾಯ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗುತ್ತದೆ ದಿನಕ್ಕೆ ಕನಿಷ್ಠ ಅಂದ್ರೂ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ಹೆಜ್ಜೆ ನಡೆಯುವುದರಿಂದ ಹೃದಯದ ರಕ್ತನಾಳದ ಕಾಯಿಲೆಯಿಂದ ಸಾಯುವ ಅಪಾಯವನ್ನು ಕಡಿಮೆ ಮಾಡಬಹುದು ಹೆಚ್ಚೆಚ್ಚು ವಾಕ್ ಮಾಡಿದಷ್ಟು ಒಳ್ಳೆಯದು ಎನ್ನುತ್ತಾರೆ ಸಂಶೋಧಕರು ಅದಕ್ಕಾಗಿ ಇತ್ತೀಚೆಗೆ ಪೋಲೆಂಡ್ನ ಲೋರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಸಂಶೋಧಕರು ಪ್ರತಿದಿನ ಎಷ್ಟು ವಾಕ್ ಮಾಡಬೇಕು ಎಂಬ ಬಗ್ಗೆ ಸಂಶೋಧನೆ ಮಾಡಲು ಬಯಸಿದ್ದರು ಹೃದ್ರೋಗಶಾಸ್ತ್ರದ ಪ್ರೊಫೆಸರ್ ಮಾಸಿಜ್ ಬನಾಚ್ ನೇತೃತ್ವದ ಸಂಶೋಧಕರು ಹಲವಾರು ದೇಶಗಳಲ್ಲಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಜನರನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಈ ಹಿಂದಿನ ಹದಿನೇಳು ಅಧ್ಯಯನಗಳಿಂದ ಡೇಟಾವನ್ನು ಸಂಗ್ರಹಿಸಿದರು ವಿವಿಧ ದೈನಂದಿನ ಕೆಲಸಗಳ ಆರೋಗ್ಯದ ಪರಿಣಾಮಗಳನ್ನು ನಿರ್ಣಯಿಸಲು ಏಳು ವರ್ಷಗಳ ಸಂಶೋಧನೆ ನಡೆಸಲಾಗಿತ್ತು ಯಾವುದೇ ಕಾರಣದಿಂದ ಸಾಯುವ ಅಪಾಯವನ್ನು ಕಡಿಮೆ ಮಾಡಲು ದಿನಕ್ಕೆ ಕನಿಷ್ಠ ಅಂದ್ರೆ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಹೆಜ್ಜೆಗಳನ್ನು ನಡೆಯಬೇಕೆಂಬ ತೀರ್ಮಾನಕ್ಕೆ ಸಂಶೋಧಕರು ಬಂದಿದ್ದಾರೆ ದಿನಕ್ಕೆ ಕನಿಷ್ಠ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ಹೆಜ್ಜೆಗಳಷ್ಟು ನಡೆಯುವುದರಿಂದ ಹೃದಯ ರಕ್ತನಾಳದ ಕಾಯಿಲೆಗಳಿಂದ ಸಾಯುವ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಹೇಳಿದ್ದಾರೆ ದಿನಕ್ಕೆ ಕನಿಷ್ಠ ಸಾವಿರ ಹೆಜ್ಜೆ ನಡೆದರೆ ಸಾವಿನ ಅಪಾಯವನ್ನು ಶೇಕಡ ಹದಿನೈದರಷ್ಟು ಕಡಿಮೆ ಮಾಡಬಹುದು ಪ್ರತಿದಿನ ಐನೂರು ಅಂತಗಳ ಹೆಚ್ಚಳವು ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾಯುವ ಅಪಾಯವನ್ನು ಏಳು ಪ್ರತಿಶತದಷ್ಟು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಹೇಳುತ್ತದೆ ದಿನಕ್ಕೆ ಐದು ಸಾವಿರ ಹೆಜ್ಜೆ ಕೂಡ ನಡೆಯದೇ ಇದ್ದರೆ ಅದನ್ನು ಜಡ ಜೀವನ ಶೈಲಿ ಎಂದು ಪರಿಗಣಿಸಲಾಗುತ್ತದೆ ಅಧ್ಯಯನದ ಪ್ರಕಾರ ನಾವು ಎಷ್ಟು ವಾಕ್ ಮಾಡುತ್ತೇವೋ ಅಷ್ಟು ಒಳ್ಳೆಯದು ಇದಕ್ಕೆ ವಯಸ್ಸಿನ ಭೇದವಿಲ್ಲ ಯಾವುದೇ ಹವಾಮಾನದಲ್ಲಿ ಜೀವಿಸುತ್ತಿದ್ದರು ಪುರುಷರು ಮತ್ತು ಮಹಿಳೆಯರು ವಾಕಿಂಗ್ ಮಾಡಬೇಕು ಅಧ್ಯಯನದ ಪ್ರಕಾರ ಪ್ರತಿದಿನ ಏಳು ಸಾವಿರದಿಂದ ಹದಿಮೂರು ಸಾವಿರ ಹೆಜ್ಜೆ ನಡೆದರೆ ಕಿರಿಯ ವಯಸ್ಸಿನವರು ಆರೋಗ್ಯದಲ್ಲಿ ತೀಕ್ಷ್ಣವಾದ ಸುಧಾರಣೆಯಾಗುತ್ತದೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಕರು ಆರರಿಂದ ಹತ್ತು ಸಾವಿರ ಹೆಜ್ಜೆ ನಡೆಯಲೇಬೇಕು ಇದರಿಂದ ಆರಂಭಿಕ ಸಾವಿನ ಅಪಾಯದಲ್ಲಿ ನಲವತ್ತು ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಈ ಮಿತಿಗಳಿಗಿಂತ ಹೆಚ್ಚು ನಡೆದರೆ ಅಂತಹ ಅಪಾಯವೇನೂ ಇಲ್ಲ ಎನ್ನುತ್ತಾರೆ ಸಂಶೋಧಕರು ದಿನಕ್ಕೆ ಇಪ್ಪತ್ತು ಸಾವಿರ ಹೆಜ್ಜೆಗಳು ಅಥವಾ ಹದಿನಾಲ್ಕರಿಂದ ಹದಿನಾರು ಕಿಲೋಮೀಟರ್ಗಳವರೆಗೆ ನಡೆಯುವುದರಿಂದ ಪ್ರಯೋಜನಗಳು ಹೆಚ್ಚುತ್ತಲೇ ಇರುತ್ತವೆ ಜನರು ನಿಯಮಿತವಾದ ನಡಿಗೆ ಮತ್ತು ದೈಹಿಕ ಚಟುವಟಿಕೆಗಳಿಂದಿದ್ದರೆ ಗಮನಾರ್ಹವಾದ ಆರೋಗ್ಯ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದು ಮತ್ತು ದೀರ್ಘಕಾಲ ಬದುಕಬಹುದು ಎಲ್ಲ ವ್ಯಾಯಾಮಗಳಲ್ಲಿ ವಾಕಿಂಗ್ ಅನ್ನು ಕಡಿಮೆ ಅಂದಾಜು ಮಾಡಲಾಗಿದೆ ಇದು ಫಿಟ್ನೆಸ್ ಹೃದಯದ ಆರೋಗ್ಯವನ್ನು ಸುಧಾರಿಸುವುದು ಖಿನ್ನತೆ ಮತ್ತು ಆಯಾಸವನ್ನು ನಿವಾರಿಸುವುದು ಮನಸ್ಥಿತಿಯನ್ನು ಸುಧಾರಿಸುವುದು ಕೀಳುಗಳ ಮೇಲೆ ಕಡಿಮೆ ಒತ್ತಡವನ್ನು ಸೃಷ್ಟಿಸುವುದು ಮತ್ತು ನೋವನ್ನು ಕಡಿಮೆ ಮಾಡುವುದು ತೂಕ ಹೆಚ್ಚಾಗುವುದನ್ನು ತಡೆಯುವುದು ಕ್ಯಾನ್ಸರ್ ಅಪಾಯ ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳನ್ನು ಕಡಿಮೆ ಮಾಡುವುದು ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ನಡಿಗೆಯ ಪ್ರಯೋಜನಗಳ ಕುರಿತು ಸಂಶೋಧನೆ ನಡೆಸುತ್ತಿರುವ ಆವರ್ಡ್ ಸಂಶೋಧಕರು ಕೂಡ ದಿನಕ್ಕೆ ಸುಮಾರು ಒಂದು ಗಂಟೆ ಕಾಲ ಚುರುಕಾಗಿ ನಡೆಯುವುದು ಉತ್ತಮ ಎಂದಿದ್ದಾರೆ ಹದಿನೈದು ನಿಮಿಷಗಳ ನಡಿಗೆಯು ಚಾಕೊಲೇಟ್ ತಿನ್ನಬೇಕೆಂಬ ಕಡು ಬಯಕೆಗಳನ್ನು ನಿಗ್ರಹಿಸುತ್ತದೆ ಈ ಮೂಲಕ ವಿವಿಧ ಸಕ್ಕರೆ ತಿಂಡಿಗಳ ಸೇವನೆಯನ್ನು ಕಡಿಮೆ ಮಾಡಬಹುದು ವಾಕಿಂಗ್ ಸಂಧಿವಾತ ಸಂಬಂಧಿತ ನೋವನ್ನು ಕಡಿಮೆ ಮಾಡುತ್ತದೆ ಎಂಬುದು ಹಲವಾರು ಅಧ್ಯಯನಗಳಲ್ಲಿ ದೃಢಪಟ್ಟಿದೆ ಒಟ್ಟಿನಲ್ಲಿ ನಿತ್ಯ ಈ ರೀತಿಯಾದ ವಾಕಿಂಗ್ ನಮ್ಮನ್ನ ಹಲವು ರೋಗಗಳಿಂದ ಮುಕ್ತಿ ಕೊಡುತ್ತದೆ ಅಂದ್ರೆ ಮತ್ಯಾಕೆ ತಡ ಹಿಂದೆ ನಡೆಯೋಣ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ